ಬ್ರೇಕ್ನ ನಂತರ ಚೋಚೋ ಬಾತ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಭಾವನಾ, ಕಾಫಿ ಅಂತೂ ಕುಡ್ದಾಯ್ತು ಬಿಸಿ ಬಿಸಿ. ಅದು ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಜೊತೆ. ನೆಕ್ಸ್ಟ್ ಟಿಫನ್ ಮಾಡ್ಬೇಕು. ನನಗೆ ಶ್ವೇತಾ ಅಂತೂ ಮಾಡ್ಕೊಂಡ್ ಬಂದಿಲ್ಲ, ಆದ್ರೆ ನೀವು ಖಂಡಿತ ಮಾಡ್ಬೋದು. ಫಟಾಫಟ್ ಅಂತ ಯಾವ ರೀತಿ ಬ್ರೇಕ್ಫಾಸ್ಟ್ ತಯಾರು ಮಾಡಬಹುದು, ಮಕ್ಕಳ ಹೊಟ್ಟೆ ಯಾವ ರೀತಿ ತುಂಬಿಸಬಹುದು, ಯಾಕಂದ್ರೆ ಕಲರ್ಫುಲ್ ಆಗಿಲ್ಲದ ಹೊರತು ಮಕ್ಕಳು ಊಟ ಮಾಡಲ್ಲ. ಬೆಳಗ್ಗೆ ಬೆಳಗ್ಗೆ ಅಮ್ಮಂದ್ರಿಗೆ ಸಾಕಷ್ಟು ಸಮಸ್ಯೆ ಆಗತ್ತೆ. ಸೊ ನೆಕ್ಸ್ಟ್ ಟಿಫನ್ ಬಾಕ್ಸ್ ನಲ್ಲಿ ಏನಿದೆ ನೋಡಿ. ಹಾಯ್ ವೀಕ್ಷಕರೆ, ನಾನಂತೂ ಟಿಫಿನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ರೆಡಿಯಾಗಿ ಬಂದಿದ್ದೀನಿ. ನೀವು ರೆಡಿನಾ? ಇವತ್ತು ಅಷ್ಟೇ ನೋಡ್ತಾ ಇರಿ, ಒಂದು 5-7 ನಿಮಿಷದಲ್ಲಿ ಆಗೋವಂಥದ್ದೊಂದು ಐಟಮ್ ತೋರಿಸ್ತೀನಿ, ಸರಿನಾ? ಇದಕ್ಕೆ ಇದು ಘೀ ರೈಸ್, ಸ್ಪೆಷಲ್ ಘೀ ರೈಸ್. ಇದಕ್ಕೆ ಅಫ್ಕೋರ್ಸ್ ರೈಸ್, ಅನ್ನ ಬೇಕು, ಈರುಳ್ಳಿ, ಬಟಾಣಿ, ಬೆಣ್ಣೆ, ಉಪ್ಪು, ಗೋಡಂಬಿ, ಈರುಳ್ಳಿ ಕಾವು, ಜೀರಿಗೆ, ಹಸಿಮೆಣಸಿನ್ಕಾಯಿ. ಈಗ ಆ ಅನ್ನನ ನೀಟಾಗಿ ಉದುರಾಗಿರೋ ಅನ್ನನ ರೆಡಿ ಮಾಡ್ಕೋಬೇಕು. ವೇಸ್ಟ್ ಮಾಡೋಂಗಿಲ್ಲ. ಬಾಂಡ್ಲೆಗೆ ಮೊದಲು ಎಣ್ಣೆ, ಎಣ್ಣೆ ಸ್ವಲ್ಪ ಹಾಕೋಣ. ಈಗ ಎಣ್ಣೆ ಜೊತೆಗೆ ಒಂಚೂರು ಬೆಣ್ಣೆ ಹಾಕಿ. ಈಗ ಎಣ್ಣೆ ಬೆಣ್ಣೆ ಕಾದಿದೆ, ಬೆಣ್ಣೆಯಿಂದ ಸ್ವಲ್ಪ ನೊರೆ ಬರ್ತಿದೆ, ನಥಿಂಗ್ ಟು ವರಿ. ಈಗ ಇದಕ್ಕೆ ಒಂಚೂರು ಜೀರಿಗೆ ಒಗ್ಗರಣೆ. ಸಾಸಿವೆ ಹಾಕಬಾರ್ದು, ಚಿತ್ರಾನ್ನ ಥರ ಕಾಣಬಾರ್ದು, ಮಕ್ಕಳು ತಿನ್ನೋದಿಲ್ಲ. ಜೀರಿಗೆ ಒಂಚೂರು ಚಟ ಚಟ ಅಂದ ತಕ್ಷಣ ಈರುಳ್ಳಿ ಹಾಕ್ತೀನಿ, ಹೆಚ್ಕೊಂಡಿರೋ ಈರುಳ್ಳಿ. ಹಾಂ, ಈ ಈರುಳ್ಳಿ ಹಾಕ್ತಾ ಇರಬೇಕಾದ್ರೇ ಇದಕ್ಕೆ ಒಂದಿಷ್ಟು ಗೋಡಂಬಿ ಹಾಕ್ತೀನಿ. ಈರುಳ್ಳಿ ಫ್ರೈ ಮಾಡ್ತಾ ಇರಬೇಕಾದ್ರೆ ಗೋಡಂಬಿ ಜೊತೆಗೆ ಬಟಾಣಿ ಹಾಕ್ತಾ ಇದ್ದೀನಿ. ಇದೊಂದು ಸುಮ್ಮನೆ ಹಸಿಮೆಣಸಿನ್ಕಾಯಿ ನೋಡಿ, ಒಂದನ್ನು 2 ಮಾಡಿ ಹಾಕ್ತಿದ್ದೀನಿ ಅಷ್ಟೆ. ಎಸ್, ಎಸ್, ಡೆಲಿಷಿಯಸ್ ಆಗಿ ಕಾಣ್ತಾ ಇದೆ ಅಲ್ಲ. ಈಗ ಇದಕ್ಕೆ ಉದುರಾಗಿರೋ ಅನ್ನನ ಹಾಕ್ತಾ ಇದ್ದೀನಿ. ನೋಡಿ ಒಗ್ಗರಣೆ ಎಷ್ಟಾಗಿರುತ್ತೆ, ಅಷ್ಟಕ್ಕೆ ಅನ್ನ ಎಷ್ಟು ಹಿಡಿಸುತ್ತೋ ಅಷ್ಟು. ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಈಗ ಸರ್ವ್ ಮಾಡೋಕ್ಕೆ ಸುತ್ತಲೂ ಈರುಳ್ಳಿ ಕಾವು ಯಾಕೆ ಹಾಕಿಲ್ಲ ಅಂತ ಅಂದ್ಕೊಂಡಿರ್ಬೋದಲ್ಲ, ಇದು ಕೊತ್ತಂಬರಿ ಸೊಪ್ಪು ಥರ ಒಂಚೂರು ಹಿಂಗೆ ಹಾಕೋದಷ್ಟೆ. ಈರುಳ್ಳಿ ಕಾವು ಹಾಕಿದ್ಮೇಲೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಪರಿಮಳ ಬರ್ತಾ ಇದೆ ನೋಡಿ. ಚೆನ್ನಾಗಿ ತುಂಬಿಸಿದ್ದೀನಿ ಇದಕ್ಕೆ. ಈ ಪ್ಲೇಟ್ನ ಬಾರ್ಲ್ ಹಾಕಿ ಹಿಂಗೆ ಮಾಡಿ, ಎಸ್,